ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ಬಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಶರಭೇಶ್ವರ, ಜಯ ಆದಿವರ ಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್. ಆರಾಮಾಗಿದ್ದೀರ ಸ್ನೇಹಿತರೆ, ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, 2024 ಸಂಖ್ಯಾ ಭವಿಷ್ಯ, 2024 ವರ್ಷದ ಸಂಖ್ಯಾ ಭವಿಷ್ಯ 1 ಹಿಡಿದು 31 ಹುಟ್ಟಿರ್ತಕ್ಕಂಥವ್ರಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ವರ್ಷ ಭವಿಷ್ಯ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ. ಬನ್ನಿ, ನಿಮ್ಮ ಡೇಟ್ ಆಫ್ ಬರ್ತ್ 3/12/21 ಆಗಿದ್ದರೆ ನೀವು ಬಂದು ಗುರುಗ್ರಹದ ಆಧಿಕದಲ್ಲಿ ಹುಟ್ಟಿರ್ತೀರ. ನಿಮ್ಮನ್ನು ರೆಪ್ರೆಸೆಂಟ್ ಪ್ಲಾನೆಟ್ ಮಾಡ್ತಕ್ಕಂಥ ಪ್ಲಾನೆಟ್ ಬಂದು ಗುರು, ಜುಪಿಟರ್. ಸೊ ಆಂಗ್ಲ ಹೊಸ ವರ್ಷ 2024 2 + 2 + 4 = 8 ಅನ್ನೋದು ಸ್ಯಾಟರ್ನ್. ಸ್ಯಾಟರ್ನ್ ಆ್ಯಂಡ್ ಜುಪಿಟರ್ ಒಂಥರ ನ್ಯೂಟ್ರಲ್ ಪ್ಲಾನೆಟ್ಸ್, ಏನು ತುಂಬ ಆಪೋಸಿಟ್ ಪ್ಲಾನೆಟ್ಸ್ ಏನಲ್ಲ, ನ್ಯೂಟ್ರಲ್ ಪ್ಲಾನೆಟ್ಸ್. ಎರಡೂ ದೊಡ್ಡ ಗ್ರಹಗಳು. ಗುರುಗ್ರಹಕ್ಕೆ ಇನ್ನೊಂದು ಹೆಸರು ಏನು ಗೊತ್ತಾ? ಬೃಹಸ್ಪತಿ. ಬೃಹತ್ ಅಂದರೆ ದೊಡ್ಡದು ಅಂತ. ಶನಿಗ್ರಹವು ದೊಡ್ಡದೇ, ಅದಕ್ಕೆ ನಾನು ಆಗಾಗ ನಿಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ, ಸ್ಲೋ ಆಗಿ ಸುತ್ತಿತ್ರಿ, 1.5 ವರ್ಷ ಆಗುತ್ತೆ ಒಂದು ಮನೆಯಿಂದ ಒಂದು ಮನೆಗೆ. 2.5 ವರ್ಷ ಆಗುತ್ತೆ ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ಬೇಕಂದ್ರೆ ತುಂಬ ಫಾಸ್ಟಾಗಿ ಸುತ್ತಕ್ಕಾಗತ್ತಾ? ಸಣ್ಣಕ್ಕಿದ್ರೆ ಫಾಸ್ಟಾಗಿ ಸುತ್ತ, ದೊಡ್ಡದಾಗಿರೋರು ನಿಧಾನಕ್ಕೆ ಸುತ್ತಬೇಕು. ಅದರಿಂದ ಗುರುಗ್ರಹವು ದೊಡ್ಡ ಗ್ರಹವೇ, ಶನಿಗ್ರಹವು ದೊಡ್ಡ ಗ್ರಹವೇ. ಅದರಿಂದ 2024 ಶನಿಗ್ರಹದ ವರ್ಷ 3/12/21/30 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ನೀವು ಗುರುಗಳ ಆಧಿಕದಲ್ಲಿ ಹುಟ್ಟಿದ್ದೀರಾ. ಗುರು ಮತ್ತು ಶನಿ ನ್ಯೂಟ್ರಲ್ ಆದಂಥ ಕಾಂಬಿನೇಷನು, ಅಂಥ ಮೇಜರ್ ಪ್ರಾಬ್ಲಮ್ಸ್ ಏನೂ ಇರೋಲ್ಲ. ಯಾವ್ಯಾವ ಥರ ಪ್ಲಸ್ ಪಾಯಿಂಟ್ಸ್, ಮೆರಿಟ್ ಪಾಯಿಂಟ್ಸ್ ಏನಿರುತ್ತೆ ಈ ವರ್ಷ, ಮೈನಸ್ ಪಾಯಿಂಟ್ಸ್ ಏನಿರುತ್ತೆ ಅಂತ ನೋಡೋಣ. ಮೊದಲಿಗೆ ಗುರುಗ್ರಹ ನೀವು ಅಂದರೆ ಏನು ಅಂತ ತಿಳ್ಕೊಬೋಣ. 3/12/21/30 ಈ ಸಂಖ್ಯೆಲ್ಲರನ್ನ ನಾವೇ ಹೇಳಿದ್ವಿ, ಗುರುಗ್ರಹದ ಆಧಿಕದಲ್ಲಿ ಹುಟ್ಟಿದ್ದೀರಿ ಅಂತ. ನಿಮಗೆಲ್ಲ ಯಾವಾಗಲೂ ಏನು ಅನಿಸ್ತಾ ಇರುತ್ತೆ ಅಂದರೆ, ಗುರುಗಳೇ ನಾನು ಇನ್ನೊಬ್ರಿಗೆ ಅಡ್ವೈಸ್ ಮಾಡ್ತೀನಿ, ಇದು ತಗೊಳ್ಳಪ್ಪ, ಒಂದು ಸ್ವಲ್ಪ ಏನಾರು ಲಾಭ ಆಗುತ್ತೆ ಅಂತ. ಅವ್ನು ತಗೊಳ್ತಾನೆ, 1 ರೂಪಾಯಿಗೆ ತಗೊಳ್ತಾನೆ, 10 ರೂಪಾಯಿ ಲಾಭ ಬರ್ತದೆ. ನಾನು ಸುಮ್ಮನೆ ಅವನಿಗೆ ಇದನ್ನು ಮಾಡು ಅಂತ ಹೇಳ್ತೀನಿ, ಅವ್ನು ನೋಡಿದ್ರೆ 90% ತೊಗೊಂಡ್ಬಿಡ್ತಾನೆ, ನನಗೆ 60% ಬಂದುಬಿಡುತ್ತೆ. ನಾನು ಯಾರ್ಯಾರಿಗೆ ಅಡ್ವೈಸ್ ಕೊಡ್ತೀನೋ ಅವರೆಲ್ಲ ಓಹೋ ಅಂತ ಆಗ್ಬಿಟ್ಟಿದ್ದಾರೆ ಗುರುಗಳೇ. ನನಗೆ ಮಾತ್ರ ಎಲ್ಲ ಪ್ರಾಬ್ಲಮ್ಮೇ. ಎಷ್ಟೋ ಜನ ಗಂಡ ಹೆಂಡತಿ ಜಗಳ ಅಂತ ಬರ್ತಾರೆ ಗುರುಗಳೇ, ಹಿಂಗೆ ಹಿಂಗಿರಿ ಅಂತೀನಿ, ಅವ್ರು ಚೆನ್ನಾಗಾಗ್ಬಿಡ್ತಾರೆ. ನಮ್ಮನೇಲಿ ಮಾತ್ರ ಯಾವಾಗಲೂ ಜಗಳ ಈ ಥರ, ನಿಮಗೆ ನಿಮ್ಮೇಲೆ ಒಂದು ಸ್ವಲ್ಪ ಆಗಾಗ ಒಂದು ಸ್ವಲ್ಪ ಬೇಸರ ಬರ್ತಾಯಿರುತ್ತೆ. ಏ, ನಾವೇ ಗುರುಗಳು, ನಾವೇ ಎಲ್ರಿಗೂ ಅಡ್ವೈಸ್ ಮಾಡ್ತೀವಿ. ನಾವು ಅಡ್ವೈಸ್ ಮಾಡಿದ್ರ ಶಿಷ್ಯಂದ್ರೆಲ್ಲ ಎಷ್ಟೊಂದು ಚೆನ್ನಾಗವ್ರೆ, ನಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲರೂ. ನಾವೇನಕ್ಕೆ ಇನ್ನೂ ಸ್ವಲ್ಪ ಬೆಳಿಬೇಕಂದ್ರೆ ಸ್ವಲ್ಪ ಕಷ್ಟ ಅನ್ನೋ ಥರ ಎಲ್ಲ ಸ್ವಲ್ಪ ಬರ್ತಾಯಿರುತ್ತೆ. ಅದಕ್ಕೆ ಕಾರಣ ಏನು ಗೊತ್ತಾ? ದೀಪದ ಕೆಳಗಡೆ ಕತ್ಲು ಅಂತಾರಲ್ಲ, ಹಂಗೆ ಗುರು ಅನ್ನೋನು ಹೆಂಗೆ ಅಂದರೆ, ಗುರು ಅನ್ನೋ ಪದದಕ್ಕೆ ಅರ್ಥನೇ ಕತ್ತಲಿಂದ ಬೆಳಕಿಗೆ ತೊಗೊಂಡೋಗೋನು ಅಂತ. ನಾವು ಕತ್ತಲಲ್ಲಿದ್ದಾಗ ಇನ್ನೊಬ್ಬನ ಕತ್ತಲಿಂದ ನಾವು ಇನ್ನೊಬ್ಬರು ಬೆಳಕಿಗೆ ತೊಗೊಂಡೋಗ್ಬೇಕಂದ್ರೆ ನಾವು ಬೆಳಕಂದಮೇಲೆ ನಮ್ಮ ಕೆಳಗಡೆ ದೀಪದ ಕೆಳಗಡೆ ಕತ್ತಲೆ ಅಲ್ವಾ, ಈ ಥರದ್ದು ಇರುತ್ತೆ. ಅದರಿಂದ ಸ್ಯಾಕ್ರಿಫೈಸ್ ಸ್ವಲ್ಪ ಮಾಡಬೇಕಾಗಿ ಬರುತ್ತೆ, ತ್ಯಾಗ ಮಾಡಬೇಕಾಗಿ ಬರುತ್ತೆ ಸ್ವಲ್ಪ ತ್ಯಾಗ. ಏ, ಎಷ್ಟು ಅಂತ ತ್ಯಾಗ, ನೀವೆಲ್ಲ ಒಂಥರ ಏಣಿ ಇದ್ದಂಗೆ, ನಿಮ್ಮನ್ನು ಹತ್ತಿ ಭಾಳಷ್ಟು ಜನ ಮೇಲೆ ಹೋಗೋದನ್ನು ನೋಡಿ ಸಂತೋಷ ಪಡಿ. ಇವಾಗ ನೋಡಿ, ಥ್ಯಾಂಕ್ಲೆಸ್ ಜಾಬ್ ಅಂತ ಕರೀತಾರೆ ಶಿಕ್ಷಕರ ಕೆಲಸನ. ಆ ಥರ ನೀವು ಪ್ರೈಮರಿ ಸ್ಕೂಲ್ ಟೀಚರಾಗಿರ್ತೀರಿ, ಎಷ್ಟು ಜನ ನಿಮ್ಮ ಹತ್ರ ಓದ್ದವರು ಓಹೋ ಅಂತ ಐ ಎ ಎಸ್ ಆಫೀಸರ್ ಆಗಿರಲ್ಲ, ಅದನ್ನೆಲ್ಲ ನೋಡಿ ಸಂತೋಷ ಪಡಬೇಕಷ್ಟೇ. ಆದರೂ ಮೋಸ ಹೋಗ್ಬಾರ್ದಲ್ವ? ದುಡ್ಡು ಕಾಸು ಇದರಲ್ಲೆಲ್ಲ ಇನ್ನೊಬ್ರಿಗೆ ತಂದುಕೊಟ್ಟು ಎಷ್ಟೋ ದೇವ್ರ ಕೆಲಸ, ದೇವಸ್ಥಾನಗಳು ಕಟ್ಟೋರನ್ನ ನೋಡಿದ್ದೀನಿ ನಾನು ಇದರಲ್ಲಿ. ಸೊ ಇದೆಲ್ಲ ಮಾಡಿಬಿಟ್ಟು ನಿಮಗೆ ದುಡ್ಡು ಕಾಸಲ್ಲೆಲ್ಲ ಸ್ವಲ್ಪ ತೊಂದರೆ ಆದಾಗ ಬೇಜಾರಾಗುತ್ತೆ. ಅದರಿಂದ ಈ ವರ್ಷ ನನಗೆ ತಿಳಿದಂಗೆ ನಿಮಗೆ ದುಡ್ಡು ಕಾಸಿನ ಸಮಸ್ಯೆಗಳೇನು ಬರಲ್ಲ. ಓಕೆ, ದುಡ್ಡು ಕಾಸಿನ ಸಮಸ್ಯೆಗಳು ಬರಲ್ಲ, ಚೆನ್ನಾಗೇ ಇರ್ತೀರ. ಸೊ ನಿಮಗೊಂದು ಉದಾಹರಣೆಯಾಗಿ, ಒಂದು ಮೋಟಿವೇಶನ್ ಇರೋದಕ್ಕೋಸ್ಕರ ಇವತ್ತು ನಾವು ತೊಗೊಂಡಿರೋದು ಉದಾಹರಣೆಗೆ ಯಾರನ್ನು ತೊಗೊಂಡಿದ್ದೀವಿ ಅಂದರೆ, ಟೆಸ್ಟಿಮೋನಿ ಎಕ್ಸಾಂಪಲ್ ಯಾರು ಲೆಜೆಂಡ್ಸ್ ಅಂತ ನೋಡಿದಾಗ, ಶಿವಾಜಿರಾವ್ ಗಾಯಕ್ವಾಡ್, ಸೂಪರ್ ಸ್ಟಾರ್ ರಜನಿಕಾಂತ್,
ಇವ್ರನ್ನ ತಗೊಂಡಿದ್ದೀವಿ. 12ನೇ ತಾರೀಕು ಡಿಸೆಂಬರ್ 12/12/1950 ಹುಟ್ಟಿದವರು. ಇವತ್ತಿಗೂ ಇವರಿಗೆ 72 ವರ್ಷನ ಇಲ್ಲ 27 ವರ್ಷನ ಗೊತ್ತಾಗಲ್ಲ. ಆ ಥರ ಪವರ್ಫುಲ್ ಪರ್ಸ್ನಾಲಿಟಿ. ನೀವು ಅವರು ಸೂಪರ್ ಸ್ಟಾರ್ ಅಂತಲೇ ಅನಿಸಲ್ಲ, ಯಾವಾಗಲೂ ನಾನು ಹೇಳಿದ್ನಲ್ಲ ಗುರುಗಳು ಅಂತ ನಿಮ್ಮನ್ನು, ಆ ಥರ ಗುರುಗಳ ಥರನೇ ಹೇಳ್ತಿರ್ತಾರೆ. ಇವತ್ತು ಹಿಮಾಲಯಕ್ಕೆ ಹೋಗಿ ನೋಡಿ, ರಾಜಕೀಯಕ್ಕೆ ಅದಕ್ಕೆ ಇದಕ್ಕೂ ಬಂದರು, ಏನೇ ಬಂದರೂ ಕೂಡ ನೋಡಿ ನೀವು ಅಕ್ಸೆಪ್ಟ್ ಮಾಡಿದ್ರೆ ರಾಜಕೀಯ ಮಾಡ್ತೀನಿ. ಇಲ್ವಾ, ನೀನು ಎಲ್ಲೋ ಹೋಗ್ಬಿಡಿದ್ರೆ ಎಲ್ಲೂ ಹೋಗೋಕ್ಕಾಗಲ್ಲ, ಹೋಗಿ ಹಿಮಾಲಯದಲ್ಲಿ ಇರ್ತೀನಿ ಅಷ್ಟೇ. ನೀವು ಕನ್ನಡದವರು, ನೀವಿಲ್ಲಿ ತಮಿಳವರು, ಹಂಗೆ ಹಿಂಗೆ ಅಂತ ನೀವೆಲ್ಲ ಏನಾದರೂ ರಾಜಕೀಯಕ್ಕೆ ಮಾತಾಡಿದ್ರೆ ನಾನು ಇಲ್ಲಿ ಬಂದೇ ನೀವೆಲ್ಲ ಇದು ಕೊಟ್ಟರೆ ನನಗೆ ಇಲ್ಲಿದ್ದೀನಿ, ನೀವಿಲ್ಲ ಅಂದರೆ ನಾನು ಹೋಗಿ ಹಿಮಾಲಯದಲ್ಲಿ ಇರ್ತೀನಿ ಅಂತಾರೆ. ಅಂದರೆ ಇಷ್ಟು ಒಂದು ಹೆಸರು ಮಾಡಿದರೂ ಕೂಡ ನಾನು ಆ ಆಧ್ಯಾತ್ಮಿಕತೆ ಅನ್ನೋದು ಬಿಡಲ್ಲ. ಅದರಿಂದ ನಿಮ್ಮ 3/12/21 ಹುಟ್ಟಿರೋರು 30ನೇ ತಾರೀಕು ಹುಟ್ಟೋರು ಆಧ್ಯಾತ್ಮಿಕ ಬಿಟ್ಟು ಎಲ್ಲೂ ಹೋಗ್ಕೂಡ್ದು, ಎಷ್ಟೇ ಪ್ರಾಬ್ಲಮ್ ಬಂದರೂ. ಅದಕ್ಕೊಂದು ಉದಾಹರಣೆ ನಾನು ಕೊಡ್ತಾ ಇರೋದಿದ್ದು ಅಲ್ವಾ, ಮನುಷ್ಯನ ಕಷ್ಟ, ಮನುಷ್ಯನ ಕಷ್ಟ ಬರದೆ ಮರಕ್ಕೆ ಬರುತ್ತಾ? ಬಂದ ತಕ್ಷಣ ನೀವು ಎಸ್ಕೇಪಿಸಮ್ ಅಂತ ಹೋಗ್ಬಾರ್ದು. ಅದಕ್ಕೆ ರಜನಿಕಾಂತ್ ಅವ್ರಿಗೆಲ್ಲ ಎಷ್ಟು ಕಷ್ಟ ಬಂದಿಲ್ಲ, ಅದನ್ನೆಲ್ಲ ಮೆಟ್ಟಿ ನಿಂತಿರೋದಕ್ಕೆ ಸೂಪರ್ ಸ್ಟಾರ್ ಅಲ್ವಾ. ಅದಕ್ಕೆ ಅವ್ರದ್ದನ್ನು ಹೇಳ್ತಿದ್ದೀನಿ. 12/12/1950 ನೋಡಿ, ನೇಮ್ ಚೇಂಜ್ ಮಾಡ್ಕೊಳ್ಳೋದ್ರ ಬಗ್ಗೆ ನಮ್ಮೆಲ್ರಿಗೂ ಐಡಿಯಾನೇ ಇಲ್ಲ. ಅಯ್ಯೋ, ಗುರುಗಳೇ ಹೆಸರು ಬದಲಾಯಿಸದ ಅಂತಾರೆ. ಶಿವಾಜಿರಾವ್ ಗಾಯಕ್ವಾಡಲ್ಲಿ ರಜನಿಕಾಂತ್ ಹೆಸರಲ್ಲಿ ಹೆಸರು ಚೇಂಜ್ ಆದರೆ ಅದೃಷ್ಟನೂ ಚೇಂಜ್ ಆಗುತ್ತೆ. ಅದನ್ನು ನೀವು ತಿಳ್ಕೊಂಡು, ನಾವು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀವಿ. ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್, ಮಹರ್ಷಿ ಜಯಶ್ರೀನಿವಾಸ ಗುರುಜೀಸ್ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನಲ್ಲಿ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಬ್ಯಾಚಸ್ ನಡೀತಾ ಇದೆ. ನೀವು ಜಾಯಿನ್ ಆಗಿ ಇದನ್ನು ಕಲ್ತ್ಕೊಳ್ಳಿ. ನಿಮ್ಮ ಬಗ್ಗೆನೂ ತಿಳ್ಕೊಂಡಂಗಾಗತ್ತೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡಾಗತ್ತೆ, ಬಂಧು ಬಳಗ ತಿಳ್ಕೊಂಡಾಗತ್ತೆ, ಈಸಿಯಾಗಿ ಮೇಲೆ ಬರ್ಬೋದು ಜೀವನದಲ್ಲಿ. ಸೊ ಶಿವಾಜಿರಾವ್ ಗಾಯಕ್ವಾಡ್ ರಜನಿಕಾಂತ್ ಅಂತ ಕಾಮನ್ ಆಗಿ ರಜನಿ ಅಂತ ಕರೀತಾರೆ. ಈ ರಜನಿ ಅಂತ ಕರೆಯೋದಿದೆ ನೋಡಿದ್ರೆ RAJNI, ನೇಮ್ ನಂಬರ್ ರಜನಿ 10 ಬರುತ್ತೆ, ಅದರ ಪಿರಮಿಡ್ ನಂಬರ್ 42 ಬರುತ್ತೆ. ಅವ್ರ ಸಿನಿಮಾದಲ್ಲಿ ಇರೋದ್ರಿಂದ 6ನೇ ನಂಬರ್ ಓಡ್ತಾ ಇದೆ. ಆ್ಯಕ್ಚುಲ್ 3ನೇ ನಂಬರ್ಗೆ 6ನೇ ನಂಬರ್ ಆಪೋಸಿಟ್. ಆಮೇಲೆ ರಜನಿಕಾಂತ್ ಅಂತ ಸುಮ್ಮನೆ ಕಾಮನಾಗಿ ಆಗ್ತಾರೆ. RAJNIKANTH ಇದು 28 ಬರುತ್ತೆ. ಇವ್ರು 3ನೇ ನಂಬರಲ್ಲಿ ಹುಟ್ಟಿರೋದ್ರಿಂದ 12ನೇ ನಂಬರಲ್ಲಿ 28 ಅವ್ರಿಗೆ ಸಕ್ಸಸ್ ಕೊಡುತ್ತೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅಂದರೆ ಮಾತ್ರ ಇವರಿಗೆ 62 ಬರುತ್ತೆ. ಅದು ಬಂದಾಗ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಮು, ಆಪ್ರೇಷನ್ಸು, 1-2-3 ವರ್ಷ ಸಿನಿಮಾ ಮಾಡದೇ ಇರೋದು, ಇದೆಲ್ಲ ನಡೀತಲ್ಲ, ಇದೆಲ್ಲ ನೆಗೆಟಿವಿಟಿಲಿ ಬಂದುಬಿಡುತ್ತೆ. ಆಮೇಲೆ ಫ್ಯಾಮಿಲಿಯಲ್ಲಿ ಬರ್ತಕ್ಕಂಥ ಇದೆಲ್ಲ ಎಲ್ರಿಗೂ ಇದ್ದಿದ್ದೆ, ಯಾರಿಗಿಲ್ಲ. ಆದರೆ 3/12/21 ಹುಟ್ಟಿದ್ರೆ ನೀವು ಏನು ಆ್ಯಕ್ಟಿಂಗು, ಕಾಮಿಡಿ, ಹೀರೋ ಏನು ಮಾಡಿದ್ರು ಆಧ್ಯಾತ್ಮಿಕದ ವಿಷಯಗಳನ್ನ ಬಿಟ್ಟು ನೀವು ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವರು ಜೀವಂತ ನಿದರ್ಶನ ಅಲ್ವಾ. ಅದರಿಂದ ಅವರ ಪಿರಮಿಡ್ ನಂಬರ್ಸು, ಯಾವ್ಯಾವ ಥರ ನೇಮಲ್ಲಿ ಹೇಗೆ ಬರುತ್ತೆ, ಎಲ್ಲ ಡೀಟೇಲ್ ನೀವು ಸ್ಕ್ರೀನಲ್ಲಿ ನೋಡಿರ್ತೀರ. ಇದ್ರ ಜೊತೆಗೆ ನಾವು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ Volume 1 ಪುಸ್ತಕ, ಅದೇ ರೀತಿ Volume 2, ಓಕೆ, ಸೊ Volume 3, Volume 3, ಅದೇ ರೀತಿ Volume 4, ಈ ಎಲ್ಲದರಲ್ಲಿ ಕೂಡ ಈ ಆನ್ಲೈನ್ ಕ್ಲಾಸ್ಗೆ ಯಾರು ಜಾಯಿನ್ ಆಗ್ತಿರೋ ಅವರಿಗೆ ಆಲ್ಮೋಸ್ಟ್ 1000 ಪೇಜಿನ ಒಂದು ಬುಕ್ ಮೆಟೀರಿಯಲ್ ನಿಮಗೆ, ಸೊ PDF ಫೈಲಲ್ಲಿ ಈ ಬುಕ್ ಮುಖಾಂತರ ನಿಮಗೆ ನಾವು ಕೊಡ್ತೀವಿ. ಇದು ಉಚಿತವಾಗಿ ಯಾರು ನಮಗೆ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರದ ಕ್ಲಾಸಿಗೆ ಸೇರ್ತಾರೋ ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ಉಚಿತವಾಗಿ ಇದು, ಈ ಪುಸ್ತಕಗಳು ಎಲ್ಲೂ ಸಿಗಲ್ಲ. ಇದು ನಮ್ಮ ಬುಕ್ ಮೆಟೀರಿಯಲ್. 3 ದಶಕಗಳು, ಆಲ್ಮೋಸ್ಟ್ 28 ಇಯರ್ಸ್ ನಾವು ಎಕ್ಸ್ಪೀರಿಯನ್ಸಿಂದ ಬರೆದಿರ್ತಕ್ಕಂಥ ವಿಷಯಗಳು ನಿಮಗೆ, ಆಲ್ಮೋಸ್ಟ್ 200 ಇಯರ್ಸಲ್ಲಿ ಏನೇನು ವಿಷಯಗಳು ನಡೆದಿದೆ ಜಗತ್ತಲ್ಲಿ ಅದೆಲ್ಲ ಸಂಖ್ಯಾಶಾಸ್ತ್ರದ ಪ್ರಕಾರನೇ ನಡೆದಿದೆ. ಹೆಸರು ಬದಲಾವಣೆಗಳು ಈ ರೀತಿ ಶಿವಾಜಿರಾವ್ ಗಾಯಕ್ವಾಡಿಂದ ರಜನಿಕಾಂತ್ ಅಂದರೆ ಏನೇನು ಬದಲಾವಣೆ ನಡೆದಿದೆ ಅನ್ನೋದ್ರೆಲ್ಲ ಬರೆದಿದ್ದೀವಿ. 1000 ಪೇಜಸ್ನ ಬುಕ್ ಮೆಟೀರಿಯಲ್ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆ ಬುಕ್ ಮೆಟೀರಿಯಲ್ನು ನೀವು ತಗೊಂಡು ನೀವು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ತಗೊಂಡು ಸರ್ಟಿಫೈಡ್ ನ್ಯೂಮರಾಲಜಿಸ್ಟ್ ಆಗಿ ನೀವು ಕೂಡ ಪ್ರಾಕ್ಟೀಸ್ ಮಾಡಲಿ ಅಂತ ಹೇಳ್ತಾ, ಸೊ 3ನೇ ತಾರೀಕು ಹುಟ್ಟೋರು ಹೇಗಿರ್ತಾರೆ ಏನು ಅಂತ ನೋಡಿದ್ವಿ ತಾನೆ. ಸೊ ಈ ವರ್ಷ ನ್ಯೂಟ್ರಲ್ ಆದಂಥ ವರ್ಷ, ದುಡ್ಡು ಕಾಸಿನ ಪ್ರಾಬ್ಲಮ್ಸ್ ಎಲ್ಲ ಏನೂ ಬರಲ್ಲ. ಓದ್ತಿರ್ತಕ್ಕಂಥ ಮಕ್ಕಳಿಗೆ ಏನು ನಾರ್ಮಲ್ ಆದಂಥ ಪ್ರಾಬ್ಲಮ್ಮೇ, ಕೆಲಸ ಕಾರ್ಯದಲ್ಲಿ ಇರ್ತಕ್ಕಂಥವ್ರಿಗೆ ನಾರ್ಮಲ್ ಆದಂಥ ಪ್ರಾಬ್ಲಮ್, ಅದರಲ್ಲಿ ರಾಜಕೀಯದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಕಾಮನ್ ಆದಂಥ ಅಬ್ನಾರ್ಮಲ್ ಪ್ರಾಬ್ಲಮ್ಸ್ ಏನಿಲ್ಲ, ಟ್ರಾನ್ಸ್ಫರ್ಸ್ ಜಾಸ್ತಿ ಇರುತ್ತೆ. ಸೊ ಯಾರೇ ಆಗಲಿ 3/12/21, 30ನೇ ಸಂಖ್ಯೆ ಹುಟ್ಟಿದವ್ರಿಗೆ ವಲಸೆ ಹೋಗಬೇಕಾದಂಥ ಪರಿಸ್ಥಿತಿಗಳು, ಟ್ರಾನ್ಸ್ಫರ್ಸ್ ಇರುತ್ತೆ. ಟ್ರಾನ್ಸ್ಫರ್ ಅಂದಿದ ತಕ್ಷಣ ಹೊಸ ಜಾಗಕ್ಕೆ ಹೋಗ್ತಕ್ಕಂಥದ್ದು ಒಂದು ಸ್ವಲ್ಪ ಬೇಸರ ಇರ್ತದೆ ಹೊರತು, ಹೊಸ ಜಾಗಕ್ಕೆ ಹೋದರೂ ಅಲ್ಲಿ ಪ್ರಮೋಷನ್ಸ್ ಆಗಲಿ, ಕೆಲಸ ಕಾರ್ಯಗಳಾಗಲಿ ಚೆನ್ನಾಗಿರುತ್ತೆ, ದುಡ್ಡು ಕಾಸು ವರಮಾನ ಚೆನ್ನಾಗಿರುತ್ತೆ, ವ್ಯಾಪಾರದಲ್ಲಿರೋರಿಗಂತೂ ಪ್ರಾಬ್ಲಮ್ಮೇ ಇಲ್ಲ, ಹಣಕಾಸು ಎಲ್ಲ ರೀತಿಯೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಏನಾದರೂ ಪ್ರಾಬ್ಲಮ್ ಇದೆಯಾ ಗುರುಗಳೇ ಇದರಲ್ಲಿ ಅಂತ ಅಂದಾಗ, ಮದುವೆಗೆ ಅಂತ ನೋಡ್ತಿರ್ತಕ್ಕಂಥವ್ರಿಗೆ ನನ್ನ ಒಂದು ಅಡ್ವೈಸ್ ಏನಂದರೆ, ಈ ತಾರೀಕಲ್ಲಿ ಹುಟ್ಟೋರಿಗೆ 3/12/21-30 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ ಹುಡುಗಿನ ಒಬ್ರಿಗೊಬ್ಬರು ಆಗೋದು, 1, 10, 19, 28 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವ್ರಿಗೆ ಆಗ್ತಾರೆ ಸೆಕೆಂಡ್ ಪ್ರಿಯಾರಿಟಿ. 9, 18, 27 ಈ ತಾರೀಕಲ್ಲಿ ಹುಟ್ಟಿದ್ರು ಸ್ವಲ್ಪ ಕೋಪಿಸ್ಟ್ರಾಗಿರ್ತಾರೆ, ಆದರೂ ಇವರಿಗೆ ಮ್ಯಾಚ್ ಆಗ್ತಾರೆ. ಓಕೆ, ಅವರೊಬ್ಬರನ್ನ ಒಂದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಅದರಿಂದ ಹುಡುಗ ಹುಡುಗಿ ನೋಡ್ತಕ್ಕಂಥವ್ರು
ಮದುವೆನ ಪೋಸ್ಟ್ಪೋನ್ ಮಾಡ್ಕೋಬೇಕು ಇಲ್ಲ ಮಕ್ಳಿಗೋಸ್ಕರ ನೋಡ್ತಿರ್ತಕ್ಕಂಥವ್ರಿಗೆಲ್ಲ ಚೆನ್ನಾಗಿ ನಡೆಯುತ್ತೆ. ಬಟ್ ಪಾರ್ಟ್ನರ್ಶಿಪ್ಗೆ ಕೆಮಿಸ್ಟ್ರಿ ಬಂದು ಈ ತಾರೀಕಲ್ಲಿ ಹುಟ್ಟೋರೆ ಇವ್ರಿಗೆ ಆಗ್ಬಾರ್ದು, ಅವ್ರನ್ನ ನೋಡಿ ಅವ್ರ ಜಾತಕ ಚೆನ್ನಾಗಿ ಆಗ್ಬತ್ತಂದರೆ ಮ್ಯಾರೇಜ್ಗೆ ಹೋಗಿ. ಸೊ ಫಿನಾನ್ಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೀನಿ. ರಿಲೇಷನ್ಶಿಪ್ ಆಗ್ಬೋದು, ಕಾಮನ್ ಆದಂಥ ಪ್ರಾಬ್ಲಮ್ಸ್, ಅಬ್ನಾರ್ಮಲ್ ಪ್ರಾಬ್ಲಮ್ಸ್ ಕಂಡು ಬರಲ್ಲ. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇದೆ. ಯಾಕಂದರೆ 8 ಶನಿಗ್ರಹ ಅಲ್ವಾ, ಶನಿಗ್ರಹ ಯಾವತ್ತಿದ್ರೂ ಸ್ವಲ್ಪ ಕಾಮನಾಗಿ ನೀವು ನೋಡಿ, ಯಾವುದೇ ವರ್ಷಗಳು ನೀವು ನೋಡಿ 8, 17, 26 ಬರೋ ತಾರೀಕಲ್ಲೇ ಸುನಾಮಿಗಳು, ಭೂಕಂಪಗಳು, ಬಾಂಬ್ ಬ್ಲಾಸ್ಟು ಈ ಥರದ್ದೆಲ್ಲ ನಡೀತಕ್ಕಂಥದ್ದು. ಇದರಿಂದ 100,000 ಜನ 1,000 ಜನ ತೀರೋಗ್ತಕ್ಕಂಥದ್ದೆಲ್ಲ 8 ಬರೋ ಸಂಖ್ಯೆಗಳ ತಾರೀಕುಗಳಲ್ಲಿ. ವರ್ಷನೇ 2024 ಬಂದರೆ ಬಿಡುತ್ತಾ? ಆದ್ದರಿಂದ ಈ ವರ್ಷ ಸ್ವಲ್ಪ ತೊಂದರೆ ಕೊಡುತ್ತೆ. ಸೊ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮಗೆ ಕೊಡ್ಬೋದು. ನಾರ್ಮಲಿ ನಿಮ್ಮ ತಾರೀಕಲ್ಲಿ ಹುಟ್ಟಿರೋರಿಗೆ ಕಾಮನ್ ಆಗಿ ಸ್ಕಿನ್ ಡಿಸೀಸ್ ಜಾಸ್ತಿ ಇರುತ್ತೆ. ಸೊ ಅದು ಸಣ್ಣ ಸಣ್ಣ ಡ್ರೈ ಸ್ಕಿನ್ನಿಂದ ಹಿಡಿದು ಸ್ಕಿನ್ ಇನ್ಫೆಕ್ಷನ್ಸು, ಸ್ಕಿನ್ ಡ್ರೈ ಆಗೋದು, ಅದರಿಂದ ಬರೋ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಅದೇ ರೀತಿ ಕಿಡ್ನಿ ರಿಲೇಟೆಡ್ಸು, ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸು ಸ್ವಲ್ಪ ಜಾಸ್ತಿ. ಆಮೇಲೆ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸು, ಬ್ರೀದಿಂಗು, ಇದರ ರಿಲೇಟೆಡ್ ಪ್ರಾಬ್ಲಮ್ಸು ಸ್ವಲ್ಪ ಬರುತ್ತೆ. ಕಾಮನಾಗಿ 3ನೇ ತಾರೀಕು ಕೊಟ್ಟಿರೋರು 50-50%, ಏನೋ ದಪ್ಪ ಇರೋರು 50%, ಸಣ್ಣ ಇರೋರು 50%. 100% ದಪ್ಪ ಆಗೋರೆಲ್ಲ ಇದರಲ್ಲಿ ಇರಲ್ಲ. ಸೊ ಯಾರು ದಪ್ಪನಾಗಿರ್ತಾರೋ ಸೊ ಅವರಿಗೆ ಸ್ವಲ್ಪ ಆರೋಗ್ಯದ ಪ್ರಾಬ್ಲಮ್ ಬರ್ಬೋದು, ಸ್ವಲ್ಪ ಹುಷಾರು. ಇದರಿಂದ ಹೊರಬರೋದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂದರೆ, ನೀವೇ ಗುರುಗಳು, ಗುರುಗಳನ್ನ ಆರಾಧನೆ ಮಾಡೋರು ಜಾಸ್ತಿ ಅನ್ನೋದರಿಂದ ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ, ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ, ಎಷ್ಟಾಗುತ್ತೋ ನೀವು ಗುರುಗಳ ಮಂತ್ರನ ಹೇಳ್ತಾ ಇರಿ, ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಅದೇ ರೀತಿ ನಿಮಗೆ ತುಂಬ ಚೆನ್ನಾಗಿ ಆಗಬಾರ್ದು, 1, 10, 19 ಬರ್ತಕ್ಕಂಥ ತಾರೀಕುಗಳಲ್ಲಿ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನ ಮಾಡಿ. 3, 12, 21, 30 ಇದರಲ್ಲಿ ಮಾಡಿ. ಈ 28 ಸ್ವಲ್ಪ ವೀಕ್ ನಂಬರಿಂದ ಆವತ್ತಿನ ದಿನ ಕೆಲಸ ಕಾರ್ಯಗಳು ಬೇಡ. 9, 18, 27 ಈ ತಾರೀಕುಗಳಲ್ಲೇ ಇಂಪಾರ್ಟೆಂಟ್ ಕೆಲಸ ಮಾಡಿ. ಥ್ರೂ ಔಟ್ ದ ಇಯರ್ ಯೆಲ್ಲೋ, ಆರೆಂಜ್, ರೆಡ್ ಕಲರ್ನೇ ಜಾಸ್ತಿ ಬಳಸಿ. ಕಲರ್ಸಲ್ಲಿ ಯೆಲ್ಲೋ, ಆರೆಂಜ್, ರೆಡ್ ಕಲರ್ಸ್ ಎಷ್ಟಾಗುತ್ತೋ ಅಷ್ಟು ಬಳಸಿ, ಒಳ್ಳೆಯದಾಗುತ್ತೆ. ಲಕ್ಕಿ ಡೈರೆಕ್ಷನ್ ಅಂದಾಗ ಈಸ್ಟು, ನಾರ್ತ್ ಈಸ್ಟು, ಸೌತ್ ಡೈರೆಕ್ಷನ್ನು ಬಳಸ್ಬೋದು. ಲಾಸ್ಟ್ ಪ್ರಿಯಾರಿಟಿ ಸೌತ್, ಈಸ್ಟು ನಾರ್ತ್ ಈಸ್ಟು ಹೆಚ್ಚಾಗಿ ಬಳಸಿ. ಏನೇ ಒಂದು ಕೆಲಸ ಪ್ರಾರಂಭಿಸ್ಬೇಕಂದ್ರೆ ಈಸ್ಟ್ಗೆ ಫೇಸ್ ಮಾಡಿ ಒಂದು ಫೋನ್ ಮಾಡಿ, ನಾರ್ತ್ ಈಸ್ಟಿಗೆ ಫೇಸ್ ಮಾಡಿ ಒಂದು ಮೇಲ್ ಕಳಿಸಿ. ಒಂದು ಮನೆಯಿಂದ ಈಚೆ ಓಡ್ತೀರ ಅಂದರೆ ಈಸ್ಟ್ಗೆ ಒಂದು 2 ಹೆಜ್ಜೆ ನಡೆದ್ಬಿಟ್ಟು ಮನೆಯಿಂದ ಈಚೆ ಹೋಗಿ. ಈ ಥರದ್ದೆಲ್ಲ ಲಕ್ಕಿ ಟಿಪ್ಸ್ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಏನೇ ನಿಮಗೆ ಪ್ರಾಬ್ಲಮ್ ಇದ್ದರೂ ಸರಿ, ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲಿ ನಾವು ಪ್ರತಿನಿತ್ಯ ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರನ ಸನ್ನಿಧಿಯಲ್ಲಿ ಓಕೆ, ನಿಮಗೇನೇ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂದರೆ ಮಹಾಲಕ್ಷ್ಮಿ ಯಂತ್ರ, ನಿಮಗೆ ಹಣಕಾಸು ಬರ್ತಿಲ್ಲ ಅಂದರೆ ಕುಬೇರ ಯಂತ್ರ, ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಂದರೆ ಸರ್ವಕಾರ್ಯ ಸಿದ್ಧಿ ಯಂತ್ರ, ಆಮೇಲೆ ಮದುವೆ ವಿಷಯದಲ್ಲಿ ಏನೂ ಆಗ್ತಿಲ್ಲ ಅಂದರೆ ಕಾಳಸರ್ಪ ಯಂತ್ರ, ಓಕೆ, ಈ ಥರ ಏನಾರು ಆಬ್ಸ್ಟಕಲ್ಸ್ ಬರ್ತಿದೆ ಅಂದರೆ ಲಕ್ಷ್ಮೀ ಗಣಪತಿ ಯಂತ್ರ. ಸೊ ಈ ಥರ ಯಂತ್ರಗಳನ್ನ ನಿಮ್ಮ ನಿಮ್ಮ ಪ್ರಾಬ್ಲಮ್ಸ್ಗೆ ಸಲುವಾಗಿ ಈ ಯಂತ್ರಗಳನ್ನೆಲ್ಲ ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಸನ್ನಿಧಿಯಲ್ಲಿಟ್ಟು ಪೂಜೆ ಮಾಡಿ, ಇದಕ್ಕೆ ಬೀಜಾಕ್ಷರ ಮಂತ್ರಗಳಿಂದ ಜಪ ಮಾಡಿ, ಪ್ರಾಣ ಪ್ರತಿಷ್ಠೆ ಮಾಡಿ ಈ ಯಂತ್ರಗಳನ್ನ ಕೊಡಲಾಗ್ತಿದೆ. ನಿಮ್ಮ ಸಮಸ್ಯೆಗಳು ಏನಿದ್ದರೂ ಸರಿ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಆ ಸಮಸ್ಯೆಗೆ ತಕ್ಕಂಗೆ ಯಂತ್ರಗಳನ್ನ ನಾವು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮ ಗೋತ್ರದ ಹೆಸರು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಜಮಾನರು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೋ ಅವ್ರದ್ದೆಲ್ಲ ರಾಶಿ ನಕ್ಷತ್ರಗಳನ್ನೆಲ್ಲ ನಮಗೆ ಕಳಿಸ್ಕೊಟ್ರೆ ನಾವು ಭಾರತ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಸರಿ, ಬೇರೆ ದೇಶದಲ್ಲಿದ್ದರೂ ಸರಿ, ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ಸರಿ, ನಿಮ್ಮ ಅಡ್ರೆಸ್ ಕೊಟ್ಟರಿ ಅಂದರೆ ನಿಮ್ಮ ಗೋತ್ರದ ಹೆಸರು, ರಾಶಿ ನಕ್ಷತ್ರ ಕಳಿಸ್ಕೊಟ್ರೆ ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿ ಈ ಯಂತ್ರಗಳನ್ನೆಲ್ಲ ನಿಮಗೆ ಕಳಿಸ್ಕೊಡಲಾಗುತ್ತೆ. ನೀವು ಇದನ್ನು ಮನೇಲಿಟ್ಟು ಪೂಜೆ ಮಾಡೋದ್ರ ಮೂಲಕ, ಪೂಜೆ ರೂಮಲ್ಲಿಟ್ಟು ಇದನ್ನು ಪೂಜೆ ಮಾಡೋದ್ರ ಮೂಲಕ ನಿಮಗೆ ಎಲ್ಲ ರೀತಿ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಸೊ ಎಲ್ಲ ಬಲ್ಲ ಸಿದ್ಧಿ ವಿನಾಯಕ ಶರಭೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.